ಬರ್ತದೆ ಯಾಕೆ ಅಂದ್ರೆ ನಾನು ಇಲ್ಲಿ ಈ ಲಕ್ಷ ರಾಮನಿಗೆ ನಾನು ಪ್ರಾಬ್ಲಮ್ ಏನಾಗಿದೆ ಅಲ್ಲಿ ನಮ್ಮ ಯಾವುದೇ ಪಕ್ಷದಲ್ಲಿ ಊರಲ್ಲಿ ಮಂಡಲ ಅಂತ ಹೇಳ್ತಾರೆ, ಮಂಡಲ ಅಧ್ಯಕ್ಷರು, ನಮ್ಮಲ್ಲಿ ಬ್ಲಾಕ್ ಸಿಗತ್ತೆ, ಡಿ ಸಿ ಸಿ ಇರುತ್ತೆ. ಕೆಲವು ಕಡೆ ಏನಾಗಿದೆ, ಎಸ್ಪೆಷಲಿ ಯಲಹಂಕ ಕ್ಷೇತ್ರ, ನಾನು ಇನ್ಚಾರ್ಜ್ ಇದ್ದಿದ್ದು ಅಸೆಂಬ್ಲಿ, ನಮ್ ಕೈ ಕೊಟ್ಟಿದೆ. ಚಿಕ್ಕಬಳ್ಳಾಪುರಕ್ಕೆ ಯಲಹಂಕ ಬರುತ್ತೆ, ಹೌದು ಜಾಸ್ತಿ ಓಟ್ ಕೂಡ ಇದೆ. ಹೋದ ಸತಿ ಬಿಜೆಪಿಯಿಂದ ಗೆದ್ದಾಗ ನಮಗೆ ಕೇವಲ ಯಲಹಂಕದಿಂದ ನಮ್ ಅಂದ್ರೆ ಅಂತರ ಇದೆಯಲ್ಲ, ಹೌದು 1 ಲಕ್ಷ ಲೀಡ್ ಯಲಹಂಕ ಕೊಟ್ಟಿದ್ದು. ಹೌದು ಹೌದು, ನಾವು ಆ ಲೀಡ್ ನ ಈ ಸತಿ ಕವರ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಒಂದು ಸ್ವಲ್ಪ ಕಡಿಮೆ ಮಾಡಿದೀವಿ ನನ್ನ ಪ್ರಕಾರ, ಒಂದು 30,000 ನಾವು ಲೀಡ್ ನ ಹಿಡಿದಿದ್ವಿ. ಕಾಂಗ್ರೆಸ್ ಪರವಾಗಿ ಹಾಕಿದ್ದಾರೆ, ಜನ ಕನ್ವಿನ್ಸ್ ಮಾಡಿದ್ವಿ, ಹಾಕಿದ್ದಾರೆ. ನಮ್ಗೆ ಎಲ್ಲೆಲ್ಲಿ ಲೀಡ್ ಬರ್ತೀವಿ ಅಲ್ಲಿ, ಚಿಕ್ಕಬಳ್ಳಾಪುರ ಬರ್ತೀವಿ, ಬಾಗೇಪಲ್ಲಿ, ಗೌರಿಬಿದನೂರು, ಹೊಸಕೋಟೆ, ಚಿಂತಾಮಣಿ, ದೇವನಹಳ್ಳಿ, ಚಿಂತಾಮಣಿ ಊರಲ್ಲಿ ದೇವನಹಳ್ಳಿ, ಈ 5 ಕ್ಷೇತ್ರ ನಮ್ಗೆ ಇನ್ನೂ ಕೈ ಇದೆ. ನಾನೇನ್ ಹೇಳಿದೆ, ಒಂದು 70,000 ಸುಧಾಕರ್ಗೆ ಯಲಹಂಕ ಲೀಡ್ ಕೊಡುತ್ತೆ. ಯಲಹಂಕ ವೋಟರ್ಸ್ 4 ಲಕ್ಷ ವೋಟರ್ಸ್, ಹೌದು ಸುಧಾಕರ್ 100% ಲೀಡ್ ತಗೊಳ್ತಾರೆ ಅಲ್ಲಿ. ಯಾಕೆಂದ್ರೆ ನಮ್ಮಲ್ಲೇ ಕೆಲವು ತಪ್ಪುಗಳಿದೆ, ನಾವು ಒಪ್ಕೊಳ್ತೀವಿ, ಸ್ವಲ್ಪ ನಮ್ಮ ಆರ್ಗನೈಸೇಷನ್ ನಾವು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು. ರಕ್ಷಾವರ್ಗೂ ಕೊನೆಯ ಗಳಿಗೆಲಿ ಸಿಗೋದೇ ಇಲ್ಲ, ರಕ್ಷಾವರ್ಗೆ ಕನ್ಫ್ಯೂಷನ್ ಇತ್ತು. ರಕ್ಷಾವರ್ಗೆ ಮನ್ಸೂರ್ ಅವ್ರಿಗೆ, ಮತ್ತೆ ಅವರು ನಮ್ಮ ಗೌತಮ್ ಕೆವಿ ಗೌತಮ್ ಕೋಲಾರ್ ಕೋಲಾರ್ ಮತ್ತೆ ಸುನಿಲ್ ಬೋಸ್, ಇಷ್ಟು ಜನಕ್ಕೆ ಕೊನೆಯಲ್ಲಿ ಕೊನೆಯ ಲಿಸ್ಟ್ ಅಲ್ಲಿ ಬಂದಿರ್ತೀವಿ. 15 ದಿನ ಬಿಡ್ಲಿ, ಹೌದು ಗ್ರೌಂಡ್ ವರ್ಕ್ ಸಾಕಾಗಿ. ಬಟ್ ನಾನು ಒಪ್ಕೊಳ್ತೀನಿ, ನಾನೇ ಇನ್ಚಾರ್ಜ್ ಇರುವಂತ ಒಂದು ಎಲೆಕ್ಟ್ರಿಕ್ ಕ್ಷೇತ್ರದಲ್ಲಿ ನಮ್ಗೆ ಹಿನ್ನಡೆ ಆಗ್ತವೆ. ಯಾಕೆಂದ್ರೆ ಅಲ್ಲಿ ಮೊದಲಿಂದನೂ ಬಿಜೆಪಿ ವೋಟರ್ಸ್ ಇದ್ದಾರೆ, ನಿಮ್ಗೆ 4 ಲಕ್ಷ ವೋಟಲ್ಲಿ 160,000 ನ್ಯೂ ಟೌನ್ ವೋಟ್. ನ್ಯೂ ಟೌನ್ ಅಲ್ಲಿ ನಿಮ್ಗೆ ಎನಿ ಟೈಮ್ ನೀವು ಹಾಕ್ಬಿಡಂದ್ರು ಬಿಜೆಪಿ, ನಿಮಗೆ ಏನು ಲೀಡ್ ಕಾಣ್ತಾ ಇದೆ ಸುಧಾಕರ್, ಬಹುಶಃ ಅದನ್ನ ಸುಧಾಕರ್ ಅಲ್ಲಿ ಪಡೆದಿರ್ತಾರೆ. ಹೊಸಕೋಟೆ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಇಷ್ಟು ಕ್ಷೇತ್ರಗಳು, ನೆಲಮಂಗಲ, ನೆಲಮಂಗಲಲ್ಲಿ ಅಧಿಕ ಲೀಡ್ ಬರುತ್ತೆ ಬರುತ್ತೆ. ರಿಸಲ್ಟ್ ಬದಲಾಗತ್ತೆ. ನಾನು ಆಶಾಭಾವನೆಯಿಂದ ಮಾತಾಡ್ತಿಲ್ಲ, ಅಲ್ಲಿ ಕೆಲಸ ಮಾಡಿದ್ದು ಕೇಳಿದ್ದೀನಿ. ರಕ್ಷಾರಾಮಯ್ಯ ಗೆಲ್ತಾರೆ, ನೀವು ಇವತ್ತು 11 ಕಾಲು ಇದೇ ಮಾತನ್ನ 1:30 ನನಗೆ ಹೇಳಿ. ಸರ್ ಈಗ ಯಲಹಂಕ ವಿಚಾರ ಹೇಳಿದ್ರೆ, ಯಲಹಂಕದ ನಮ್ಮ ಸ್ಟ್ರಾಟಜಿ ಫೇಲ್ ಆಯಿತು, ಸ್ವಲ್ಪ ಆರ್ಗನೈಸ್ ಆಗಲಿ. ಈಗ ಯಲಹಂಕದಲ್ಲೇ ವಿಶ್ವನಾಥ್ ಅವರು ಭಾರೀ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾರಿಗೆ? ಸುಧಾಕರ್ ಟಿಕೆಟ್ ಕೊಟ್ಟಾಗ ನಾನು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಂತ, ಬರೀ ಪಕ್ಷದ ಚೌಕಟ್ಟಿನಲ್ಲಲ್ಲ, ಮಾಧ್ಯಮಗಳ ಮುಂದೆನೇ ಹೇಳಿದ್ರು. ಅವ್ರು ಕೊಟ್ಟಿದ್ದಕ್ಕೆ ನಾನು ತುಂಬ ಆಪೋಸ್ ಇದೆ, ಅವ್ರ ಮಗನ ಟಿಕೆಟ್ನ ಆಕಾಂಕ್ಷಿಯಾಗಿದ್ರು. ಅದಾದಮೇಲೂ ಕೂಡ ಅಷ್ಟೇ, ನಾನು ಮೋದಿ ನೋಡ್ಕೊಂಡು ಓಟ್ ಕೇಳ್ತೀನಿ, ಸುಧಾಕರ್ಗೂ ನೋಡ್ಕೊಂಡು ನಾನು ಕೇಳಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಆದರೂ ಅಲ್ಲಿ ಅಲ್ಲಿ ಅಷ್ಟಿದ್ದಂಥ ಅಸಂವಿಧಾನನೂ ಕೂಡ ನೀವು ವರ್ಕೌಟ್ ಮಾಡೋಕ್ಕಾಗಿಲ್ವಾ ಅಲ್ಲಿ? ಕಮಿಂಗ್ ಬ್ಯಾಕ್, ಬೆಂಗಳೂರು ಉತ್ತರದೊಂದು ಸ್ಟೋರಿ ಹೇಳಿದೆ ಸರ್, ರಾಜೇಗೌಡರು ವೋಟ್ ಹಾಕಿ ಸರ್ ಇಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀರಾ, ಬಟ್ ಏನ ಶೋಭಾ ಕರಂದ್ಲಾಜೆಗೂ ನಮ್ಗೆ ವೋಟ್ ಹಾಕಕ್ ಇಷ್ಟ ಇಲ್ಲ, ಆದ್ರೂ ನಾವು ಮೋದಿಗೆ ಹಾಕ್ತೀವಿ. ಸೊ ನಿಮ್ಗೆ ನಿಮ್ಗೆ ಅದೇ ಹೇಳಿದೆ, ಇವರು 4 ಲಕ್ಷ ವೋಟರ್ಸಲ್ಲಿ 1.25 ಲಕ್ಷ ವೋಟರ್ಸ್ ನ್ಯೂ ಟೌನ್. ಈ ನ್ಯೂ ಟೌನ್ ವೋಟರ್ಸ್ ವಿಶ್ವನಾಥ್ ಹೇಳಿದ್ರು ಕೇಳೋದಿಲ್ಲ, ಅವ್ರು ಬಿಜೆಪಿಗೆ ಹಾಕಿರ್ತಾರೆ. ಹಾರ್ಡ್ಕೋರ್ ಬಿಜೆಪಿ ವೋಟರ್ಸ್ ಕೆಲವು ಕಡೆ, ಹಾಗೆ ಹಾರ್ಡ್ಕೋರ್ ಕಾಂಗ್ರೆಸ್ ಇದಾನೆ. ಮನ್ಸೂರ್ ಅಲಿ ಖಾನ್ ನಮ್ಮಲ್ಲಿ ಏನ್ ಲೀಡ್ ಬರ್ತಿದ್ದಾರೆ, ಹೌದು ನಮ್ಮಲ್ಲಿ ಚಾಮರಾಜಪೇಟೆ, ಆಮೇಲೆ ಕೆಲವು ಕಡೆ ನಮ್ಮ ಶಾಂತಿನಗರ ಇದೆ, ಅಲ್ಲೆಲ್ಲ ಹಾರ್ಡ್ಕೋರ್ ಕಾಂಗ್ರೆಸ್, ಹಾರ್ಡ್ಕೋರ್ ಕಾಂಗ್ರೆಸ್ ಅವರು ಅವನ ಕೈ ಇಟ್ಟಿದ್ದಾರೆ. ಇಲ್ಲಿ ಸುಧಾಕರ್ಗೆ ಕೈ ಹಿಡಿದಿರೋದು ಯಲಹಂಕದ ನ್ಯೂ ಟೌನ್ ವೋಟರ್ಸ್, 1,60,000. ಬಟ್ ಮಿಕ್ಕಿದ 5 ಕ್ಷೇತ್ರ, ನೆಲಮಂಗಲ 6 ಕ್ಷೇತ್ರ, ಮಿಕ್ಕಿದ 6 ರಕ್ಷಾರಾಮಯ್ಯರು ತುಂಬಾ ಚೆನ್ನಾಗಿ ಕೆಲಸ ಆಗಿದೆ. ಟೈಮ್ ಇದೆ, ನಿಮ್ಮ ಶಾಸಕರು ಬೇರೆ ಹೇಳಿದ್ದಾರೆ, ಪ್ರದೀಪ್ ಈಶ್ವರ್ ಅವರು ಹೇಳಿದ್ದಾರೆ, ನಾನೇನಾದ್ರೂ ರಕ್ಷಾರಾಮಯ್ಯ ಗೆಲ್ಲಿಲ್ಲ ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ನೀಡ್ ಕೊಡಲ್ಲ. ಪ್ರದೀಪ್ ಸುಮ್ನೆ ಗಾಳಿಲಿ ಮಾತಾಡಿಲ್ಲ ಅವರು, ಅವರು ಬರೀ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಪೇನ್ ಮಾಡಿಲ್ಲ, ನಮ್ ಜೊತೆ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಮಾಡಿದ್ರು, ಯಲಹಂಕಗೂ ಬಂದಿದ್ದಾರೆ, ನೆಲಮಂಗಲಕ್ಕೂ ಬಂದಿದ್ದಾರೆ, ಅವ್ರಿಗ ಪಲ್ಸ್ ಗೊತ್ತಿದೆ. ನಾನು ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ, ಏನ್ ಚಿತ್ರಣ ಇದೆ ಬದಲ. ಓಕೆ, ಮತ್ತೆ ಈಗ ಮಿಲಿನ್ ಸರ್, ಈಗ ಟ್ರೆಂಡ್ ನೋಡ್ತಾ ಇದ್ರೆ ಕರ್ನಾಟಕದ ನೋಡಿದಾಗ 10 ಕ್ಷೇತ್ರ ಡಬಲ್ ಡಿಜಿಟ್ ಕ್ರಾಸ್ ಆಗ್ತಾ ಇದೆ ನಿಮ್ಮ ಪಾರ್ಟಿ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ನಾನು ನೋಡಿ ಯಾವುದೇ ಸರ್ವೆ ಫಲಿತಾಂಶ ನಾನು ನಂಬಲ್ಲ. ಎಸ್ ವೀಕ್ಷಕರೇ, ಜನಾದೇಶ
ಕ್ಷಣ ಕ್ಷಣಕ್ಕೂ ತೀವ್ರ ಕುತೂಹಲವನ್ನು ಕೆರಳಿಸಿರುವಂತಹ ಕ್ಷೇತ್ರ ಹಾಸನ.